ಎನಮ್ಮನೆ ಉಸ್ಕೆ ಸ್ವಾಗತ. ಜಿಲ್ಲೆಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ಇದ್ದರೂ ಶುಕ್ರವಾರವಾದ ಇಂದು ಚಿಂತಾಮಣಿ APMC ಮಾರುಕಟ್ಟೆಯಲ್ಲಿ ಟೊಮೆಟೊ ವಹಿವಾಟಿಗೆ ಅವಕಾಶ. ಜಿಲ್ಲಾಡಳಿತ 4 ದಿನಗಳ ಕಾಲ ಚಿಂತಾಮಣಿ ತಾಲೂಕಿನಾದ್ಯಂತ ಸಂಪೂರ್ಣ ಲಾಕ್ಡೌನ್ ಏರಿದ್ದು ರೈತರ ಕೃಷಿ ಉತ್ಪನ್ನಗಳಲ್ಲಿ ಪ್ರಮುಖವಾದ ಟೊಮೆಟೊಗೆ ಮಾತ್ರ 2 ದಿನಗಳ ಕಾಲ ಮಾರುಕಟ್ಟೆಯಲ್ಲಿ ವಹಿವಾಟಿಗೆ ಜಿಲ್ಲಾಡಳಿತ ಅವಕಾಶ ನೀಡಿದೆ. ಮೇ 21ರಂದು ಶುಕ್ರವಾರವಾದ ಇಂದು ಮತ್ತು ಮೇ 23ರಂದು ಭಾನುವಾರ ಮಾತ್ರ ಅವಕಾಶ ಕಲ್ಪಿಸಿದ್ದು, ಈ 2 ದಿನಗಳಲ್ಲಿ ಮಾತ್ರ ಟೊಮೆಟೊ ಮಾರುಕಟ್ಟೆಗೆ ತರಲು ಮತ್ತು ಹರಾಜು ಪ್ರಕ್ರಿಯೆ ನಡೆಸಿಕೊಳ್ಳಲು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅನುಮತಿ ಕಲ್ಪಿಸಿದೆ. ಇನ್ನು ಚಿಂತಾಮಣಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 2021 ಮೇ 21ರಂದು ಶುಕ್ರವಾರ ಸಹ ಟೊಮೆಟೊ ಬೆಲೆಗಳು ಏರಿಕೆ ಕಾಣಲೇ ಇಲ್ಲ. ಇಂದು ನಾಟಿ ಟೊಮೆಟೊ ಹೆಚ್ಚು ಸರಕು ಮಾರುಕಟ್ಟೆಗೆ ಬಂದಿದ್ದು, ಸೀಡ್ಸ್ ಟೊಮೆಟೊ ಕಡಿಮೆ ಸರಕು ಬಂದಿದ್ದು, ನಾಟಿ ಮತ್ತು ಸೀಡ್ಸ್ ಬೆಲೆಗಳು ಇಂದು ಸಹ ಏರಿಕೆ ಕಾಣಲೇ ಇಲ್ಲ. ಇಂದು APMC ಮಾರುಕಟ್ಟೆಯಲ್ಲಿ ಟೊಮೆಟೊ ಸರಕು ಜಾಸ್ತಿಯಾಗಿ ಬಂದಿರುವುದರಿಂದ ಬಹಿರಂಗ ಹರಾಜು ಪ್ರಕ್ರಿಯೆ ಬೆಳಗ್ಗೆ 6:30ರಿಂದ ಪ್ರಾರಂಭವಾಗಿದ್ದು 10 ಗಂಟೆಯವರೆಗೂ ನಡೆಯಲಿದ್ದು, ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸಗಳು ಆಗುವುದಿಲ್ಲ ಎಂದು ವ್ಯಾಪಾರಸ್ಥರು ತಿಳಿಸಿದ್ದಾರೆ. ಇಂದು ನಾಟಿ ಟೊಮೆಟೊ 15 ಕೆಜಿ ಬಾಕ್ಸ್ 30 ರೂಪಾಯಿಗಳಿಂದ 76 ರೂಪಾಯಿಗಳಿಗೆ ಹರಾಜು ನಡೆದರೆ, ಸೀಡ್ಸ್ ಟೊಮೆಟೊ 15 ಕೆಜಿ ಬಾಕ್ಸ್ 50 ರೂಪಾಯಿಗಳಿಂದ 100 ರೂಗಳಿಗೆ ಹರಾಜು ಆಗಿದೆ. ಇಂದು ನಾಟಿ ಟೊಮೆಟೊ ಸುಮಾರು 45-50 ಲಾರಿ ಲೋಡ್ಗಳಷ್ಟು ಸರಕು ಮಾರುಕಟ್ಟೆಗೆ ಬಂದಿದ್ದರೆ, ಸೀಡ್ಸ್ ಟೊಮೆಟೊ ಕೇವಲ 1-2 ಲಾರಿ ಲೋಡ್ಗಳಷ್ಟು ಮಾತ್ರ ಸರಕು ಮಾರುಕಟ್ಟೆಗೆ ಬಂದಿದೆ. ಇನ್ನು ಟೊಮೆಟೊ ಇಂದು ಸಹ ಹೊರ ರಾಜ್ಯಗಳಿಗೆ ಸರಬರಾಜು ಆಗದೇ ಇರುವುದರಿಂದ ರೈತ ಬೆಳೆದ ಟೊಮೆಟೊಗೆ ಇಂದು ಸಹ ಬೆಲೆ ಏರಿಕೆ ಸಿಗಲೇ ಇಲ್ಲ. ಇನ್ನು ಸಂಪೂರ್ಣ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮೇ 22ರಂದು ಟೊಮೆಟೊ ಮಾರುಕಟ್ಟೆ ಬಂದ್ ಮಾಡಲು ಜಿಲ್ಲಾಡಳಿತ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಅಂದು ಮಾರುಕಟ್ಟೆಗೆ ಟೊಮೆಟೊ ಸರಕು ರೈತರು ತರದಂತೆ ವ್ಯಾಪಾರಸ್ಥರು ಮನವಿ ಮಾಡಿಕೊಂಡಿದ್ದು, ಮೇ 23ರಂದು ತರುವಂತೆ ಮನವಿ ಮಾಡಿಕೊಂಡಿದ್ದಾರೆ.